ಕಾಂಗ್ರೆಸ್ಗೆ ಸಿದ್ಧಾಂತವೂ ಇಲ್ಲ ನೀತಿಯೂ ಇಲ್ಲ ಹಿಂದುತ್ವ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಕರಾಳ ದಿನಗಳು ಬರಬಾರದು ಅಂತ ಆದ್ರೆ ಕಾಂಗ್ರೆಸ್ ಅನ್ನು ಜನ ತಿರಸ್ಕರಿಸಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಸ್ಪರ್ಧೆ ಮಾಡಬಹುದು ಅಂತಿಮ ತೀರ್ಮಾನ ಮತದಾರರಿಗೆ ಬಿಟ್ಟಿದ್ದು ನಾವು ಧರ್ಮವನ್ನು ಬಿಟ್ಟು ಇಲ್ಲವೇ ಇಲ್ಲ ನಾನು ಅದಕ್ಕೆ ಹೇಳಿದ್ದು ಹಿಂದುತ್ವ ಮತ್ತು ಅಭಿವೃದ್ಧಿ ಇದೆರಡನ್ನೂ ಕೂಡ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕಾರ್ಯವನ್ನ ಮಾಡುತ್ತಾ ಇದೆ ಸರ್ ಈಗ ಕ್ಯಾಂಪೇನ್ ಬಹುತೇಕ ಮುಗಿದಿದೆ ಜನರ ಪ್ರತಿಕ್ರಿಯೆ ಹೇಗಿದೆ ಸರ್ ಬಿಜೆಪಿ ಪರವಾಗಿದೆ ಕಂಪ್ಲೀಟ್ ಆಗಿ ಅಂದ್ರೆ ನಂಬ್ತೀರಾ ಬಿಜೆಪಿ ಬರುತ್ತೆ ಅಂತ ನಂಬಿಕೆ ಏನು ಇರೋ ವಿಶ್ವಾಸ ನೋಡಿದ್ರೆ ಗೊತ್ತಾಗೋದಿಲ್ಲ ಇಡೀ ರಾಜ್ಯದಲ್ಲಿ ಬಿಜೆಪಿ ಪರವಾದಂತ ವಾತಾವರಣ ಇದೆ ಜನ ಇವತ್ತು ಬಿಜೆಪಿಯನ್ನ ಬಯಸ್ತಾ ಇದ್ದಾರೆ ಹಿಂದುತ್ವ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಕರಾಳ ದಿನಗಳು ಬರಬಾರದು ಅಂತ ಆದ್ರೆ ಕಾಂಗ್ರೆಸ್ ಅನ್ನು ಜನ ತಿರಸ್ಕರಿಸಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬರಬೇಕು ಈ ಚುನಾವಣೆಯ ಫಲಿತಾಂಶದ ಮುಖಾಂತರ ನರೇಂದ್ರ ಮೋದಿಯವರ ಕೈಯನ್ನ ಬಲಪಡಿಸಬೇಕು ಅನ್ನುವಂಥದ್ದು ಮತದಾರರಲ್ಲಿರುವಂಥ ಬಯಕೆ ಆ ಹಿನ್ನೆಲೆಯಲ್ಲಿ ಬಿಜೆಪಿಯ ಪರವಾದಂಥ ವಾತಾವರಣ ಎಲ್ಲ ಕಡೆಗಳಲ್ಲೂ ಕೂಡ ಸೃಷ್ಟಿಯಾಗಿದೆ ಓಕೆ ಮತ್ತೊಂದೇನಂದ್ರೆ ಸರ್ ಈಗ ಮುತ್ತಾಲಿಕ್ ಅವರು ಸ್ಪರ್ಧೆ ಮಾಡೋದ್ರಿಂದ ಬಿಜೆಪಿ ವೋಟ್ ಬ್ಯಾಂಕ್ ಸ್ಪ್ಲಿಟ್ ಆಗೋ ಚಾನ್ಸಸ್ ಇದೆಯಾ ಸರ್ ನನಗೇನಾಗೇನು ಅನಿಸೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಸ್ಪರ್ಧೆ ಮಾಡ್ಬೋದು ಅಂತಿಮ ತೀರ್ಮಾನ ಮತದಾರರಿಗೆ ಬಿಟ್ಟಿದ್ದು ನನಗೆ ನೂರಕ್ಕೆ ನೂರಷ್ಟು ವಿಶ್ವಾಸ ಇದೆ ಬಿಜೆಪಿಯ ಮತಗಳು ಎಲ್ಲೂ ಕೂಡ ವಿಭಜನೆ ಆಗೋದಿಲ್ಲ ಸರಿಯಾದಂಥ ನೇತೃತ್ವಕ್ಕೆ ಮತ್ತು ಸರಿಯಾದಂಥ ಪಾರ್ಟಿಗೆ ನಿಶ್ಚಿತವಾಗಿ ಜನ ಮತದಾನವನ್ನು ಮಾಡ್ತಾರೆ ಕಳೆದ ಬಾರಿ ಎಷ್ಟು ಮತಗಳನ್ನು ಬಿಜೆಪಿ ಕ್ಷೇತ್ರದಲ್ಲಿ ಗಳಿಸಿತ್ತೋ ಅಷ್ಟಕ್ಕಿಂತನೂ ಹೆಚ್ಚು ಮತಗಳನ್ನು ನಾವು ಈ ವರ್ಷ ತೆಗೆದುಕೊಳ್ತೇವೆ ಓಕೆ ಕಾಂಗ್ರೆಸ್ ಹಾಗೂ ಇನ್ನಿತರ ಪಕ್ಷಗಳು ಏನು ಆರೋಪ ಮಾಡ್ತಿದೆ ಅಂದರೆ ಬಿಜೆಪಿ ಕೇವಲ ಧರ್ಮದ ಮೇಲೆ ರಾಜಕೀಯ ಮಾಡ್ತಾ ಇದೆ ಅಭಿವೃದ್ಧಿ ಕಡೆ ಹೇಳ್ತಾ ರಾಜಕೀಯ ಮಾಡ್ತಾ ಇಲ್ಲ ಅಂತ ನಾವು ಧರ್ಮವನ್ನು ಬಿಟ್ಟು ಇಲ್ಲವೇ ಇಲ್ಲ ನಾನು ಅದಕ್ಕೆ ಹೇಳಿದ್ದು ಹಿಂದುತ್ವ ಮತ್ತು ಅಭಿವೃದ್ಧಿ ಇದೆರಡನ್ನೂ ಕೂಡ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕಾರ್ಯವನ್ನು ಮಾಡ್ತಾ ಇದೆ ಡಬಲ್ ಇಂಜಿನ್ ಸರ್ಕಾರ ಬೇಕು ಅಂತ ಹೇಳ್ತಾ ಇರುವಂಥದ್ದು ಅಭಿವೃದ್ಧಿಯ ಕಾರ್ಯಕ್ರಮಕ್ಕೋಸ್ಕರ ಮತ್ತು ನಮ್ಮದೊಂದು ಸಿದ್ಧಾಂತದಲ್ಲಿ ಇರುವಂಥ ಪಾರ್ಟಿ ಸಿದ್ಧಾಂತವನ್ನು ಬಿಟ್ಟು ನಾವು ಇರಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ಗೆ ಸಿದ್ಧಾಂತವೂ ಇಲ್ಲ ನೀತಿಯೂ ಇಲ್ಲ ಹಾಗಾಗಿ ಅವರು ಯಾವ ಸಿದ್ಧಾಂತವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಸಿದ್ಧಾಂತದ ಅಡಿಯಲ್ಲೇ ರಾಮ ಮಂದಿರದ ನಿರ್ಮಾಣವನ್ನು ಕಟ್ತೀವಿ ಅಂತ ಹೇಳಿದ್ವಿ ಇವತ್ತು ಕಟ್ಟಿದ್ದೇವೆ 370ನೇ ವಿಧಿಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದೇವೆ ಮಾಡಿದ್ದೇವೆ ಈ ರೀತಿ ಒಂದು ಸಿದ್ಧಾಂತಕ್ಕೆ ನಿಲುವಿಗೆ ಬದ್ಧವಾಗಿ ಕೆಲಸ ಮಾಡ್ತಾ ಇರುವಂಥ ಪಾರ್ಟಿ ಆ ಹಿನ್ನೆಲೆಯಲ್ಲಿ ಧರ್ಮದ ವಿಷಯ ಹಿಂದುತ್ವದ ವಿಷಯವನ್ನು ಎಲ್ಲ ಚುನಾವಣೆಗಳಲ್ಲೂ ಕೂಡ ಹೇಳ್ತವೆ ಜನ ನಮಗೆ ಅದಕ್ಕೋಸ್ಕರನೇ ಓಟರನ್ನು ಕೊಟ್ಟಿರುವಂಥದ್ದು ಓಕೆ ಓಕೆ ಮತ್ತೊಂದೇನೋ ಸರಿ ಈಗ ಯಾವ ಪಕ್ಷದ ನಾಯಕರಾಗಿರಲಿ ಅವು ಅವ್ರದ್ದ ಒಂದು ಐಡಿಯಾಲಜಿ ಇರುತ್ತೆ ಅವ್ರದ್ದ ಒಂದು ಪ್ಲ್ಯಾನ್ ಇರುತ್ತೆ ತಾವು ಅಧಿಕಾರಕ್ಕೆ ಬಂದರೆ ಯಾವೆಲ್ಲ ಯೋಜನೆಗಳನ್ನ ಜಾರಿ ತರ್ತೀರಾ ಸರ್ ನಾವು ನವಭಾರತ ನಿರ್ಮಾಣಕ್ಕೆ ನವಕರ್ನಾಟಕದ ಆದಿ ಎನ್ನುವಂಥ ಘೋಷಣೆಯನ್ನು ಇಟ್ಕೊಂಡೇ ಹೊರಟಿದ್ದೇವೆ ನರೇಂದ್ರ ಮೋದಿಯವರ ನೇತೃತ್ವದ ಪೂರ್ಣ ಬಹುಮತ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು ಅನ್ನುವಂಥ ನಮ್ಮೆಲ್ಲರದ್ದು ಕೂಡ ಆಶಯ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸೌಲಭ್ಯಗಳು ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎಲ್ಲ ಕ್ಷೇತ್ರಗಳಲ್ಲಿ ಕರ್ನಾಟಕ ನಂಬರ್ ಒನ್ ಆಗಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಯವ್ರದ್ದು ಆಶಯ ನಮ್ಮೆಲ್ಲರದ್ದು ಕೂಡ ಆಶಯ ಆ ದಿಕ್ಕಿನಲ್ಲಿಯೇ ನಾವು ಸರ್ಕಾರದ ಚಟುವಟಿಕೆಗಳನ್ನು ಮುಂದುವರಿಸ್ತೇವೆ ಕೊನೆಯದಾಗಿ ಸರ್ ಈಗ ಬಿಜೆಪಿ ಪಕ್ಷ ಕಂಪ್ಲೀಟ್ ಆಗಿ ಮೆಜಾರಿಟಿಯನ್ನು ಹೊಂದು ಹೊರಬರಬಹುದು ಅಂತ ಸರ್ 100% ಪೂರ್ಣ ಬಹುಮತದೊಂದಿಗೆ ಸರ್ಕಾರವನ್ನು ರಚನೆ ಮಾಡ್ತೇವೆ